ಇಡೀ ರಾಜ್ಯದಲ್ಲಿ ಬೇರೆಯವರು ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ಕೊಡಬಹುದಾಗಿತ್ತು. ನೀವೆಲ್ಲ ಬೆಳಗಾವಿಯವರು, ನೀವೆಲ್ಲ ದಿನಪ್ರತಿನಿಧಿ, ಪ್ರತಿನಿತ್ಯ ಏನಾಗುತ್ತೆ ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಸಮಸ್ಯೆ ಕೂಡ ಇಲ್ಲ. ನನ್ನ ಮಧ್ಯೆ ಆಗಲಿ, ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಆಗಲಿ, ಅಥವಾ ಇನ್ನುಳಿದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿನಲ್ಲಿ ಬಹಳಷ್ಟು ಹೊಂದಾಣಿಕೆಯಿಂದ ಏನು 135 ಜನ MLAಗಳನ್ನು ರಾಜ್ಯದ ಜನತೆ ಆರಿಸಿಕೊಟ್ಟಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ತೋರಿಸಿದ್ದಾರೆ. ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಗ್ಗಟ್ಟ ಹೌದು ಹೌದು. ಮೈಸೂರಿಗೆ ಹೋಗೋಕ್ಕೆ ನನಗೂ ಕೂಡ ಕರೆದಿದ್ರು, ರಾತ್ರಿ ಟ್ರೈನ್ ಟಿಕೆಟ್ನ 17ನೇ ತಾರೀಕಿಗೆ ಇದನ್ನು ಮಾಡಿಸ್ತೀವಿ ಟ್ರೈನ್ ಟಿಕೆಟ್ನ ಅಂತ. ನಾನು ಆಯಿತು ಬರ್ತೀನಿ ಅಂತ ಹೇಳಿದೆ. ಎಲ್ಲರೂ ಸೇರ್ಕೊಂಡು ಮೈಸೂರಿಗೆ ಹೋಗ್ಬೇಕಾಗಿತ್ತು. 16ಕ್ಕೆ ನಂದು ಮಹಿಳಾ ದಸರಾ ಉದ್ಘಾಟನೆ ಇತ್ತು, ಆದರೆ ಅಚಾನಕ್ಕಾಗಿ ಬಾಯ್ಲರ್ ಪೂಜೆ, ತಮ್ಮ ಶುಗರ್ ಫ್ಯಾಕ್ಟ್ರಿದು ಮಗ ತಮ್ಮ ಇಟ್ಕೊಂಡಿದ್ರು ಬಾಯ್ಲರ್ ಪೂಜೆ 16ಕ್ಕೆ. ಸೊ ಹೀಗಾಗಿ ನಾನು ಹೋಗೋದು ಕ್ಯಾನ್ಸಲ್ ಆಯಿತು. ಇಲ್ಲಾಂದರೆ ಬೆಳಗಾವಿ ಎಲ್ಲ MLAಗಳು ನಾವು ಮಾತಾಡ್ಕೊಂಡಿದ್ವಿ, ಫೋನ್ ಮಾಡ್ಕೊಂಡು ಹೋಗೋಣ ನಡ್ರಿ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದರಲ್ಲಿ ವಿಶೇಷತೆ ಏನೂ ಇರಲಿಲ್ಲ. ಅದು ತಾವೆಲ್ಲ ಮಾಡ್ತಾ ಇದ್ದೀರಾ, ನಮ್ಮವ್ರು ಯಾರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ನಮ್ಮ MLAಗಳು ಹೇಳ್ತಾ ಇಲ್ಲ, ನಮ್ಮ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇಲ್ಲ, ಅದನ್ನ ನೀವೆಲ್ಲ ಹೇಳ್ತಾ ಇಲ್ಲ. ಈಗ ನಮ್ಮ ಜಿಲ್ಲೆಯಿಂದ ಎಲ್ಲ MLAಗಳು ಒಗ್ಗಟ್ಟಾಗಿ ಅವತ್ತು ರಾಜು ಕಾಗೆ ಅವ್ರ ಹತ್ರ ಮಾತಾಡಿದೆ, ಮಾಂತೇಶ್ ಕೌಜಲ್ಗೆ ಅವ್ರ ಹತ್ರ ಮಾತಾಡಿದ್ದೆ, ವಿಶ್ವಾಸ್ ವೈದ್ಯ ಅವ್ರ ಹತ್ರ ಮಾತಾಡಿದ್ದೆ. ಸೊ ಎಲ್ರು ಬಾಬಾ ಸಾಹೇಬ್ ಪಾಟೀಲ್ ಹತ್ರ ನಾವೆಲ್ಲರೂ ಕೂಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರು ಇಬ್ರು ಮೂರು ಜನ ಅಲ್ಲ, ಎಷ್ಟು ಜನ ಕೆಲಸ ಇರಲಿಲ್ಲ, ಎಲ್ಲರೂ ಹೋಗೋಣ ನಡ್ರಿ ದೇವಿ ದರ್ಶನ ತಗೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ್ಕೊಂಡು ಹೋಗ್ತಾ ಇದ್ವಿ. ಇದ್ರಲ್ಲಿ ಏನಿದೆ ಬಂಡಾಯ, ಇದ್ರಲ್ಲಿ ಏನಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಭದ್ರಾವತಿನಲ್ಲಿದ್ದೆ, ಅದ್ರ ಬಗ್ಗೆ ನಿಮ್ಗೆ ಸತೀಶ್ ಅಣ್ಣ ಇಲ್ಲೇ ಇದ್ದಾರೆ, ಈಗ ಇಲ್ಲೇ ಇದ್ದಾರೆ, ಯಾಕಂದ್ರೆ ಅವರನ್ನ ಕೇಳಿದ್ರೆ ನಿಮಗೆ ಇದ್ರ ನೆಕ್ಸ್ಟ್ ಎಪಿಸೋಡ್ ಅವರಿಂದ ತಮಗೆ ಗೊತ್ತಾಗುತ್ತೆ. ಹೌದು ನಿಜ ಅದು, ಯಾಕಂತಂದ್ರೆ ಇವತ್ತು ನಾನು ಮೌನವಾಗಿದ್ದೀನಿ ಅಂತಂದ್ರೆ ಅದು ನನ್ನ ವೀಕ್ನೆಸ್ ಅಲ್ಲ, ಡೆಫಿನೆಟ್ಲಿ. ನೋಡಿ, ನಾನು ಪಕ್ಷದ ಸಂಘಟನೆಯಿಂದ ಬಂದಂತವಳು, ಒಬ್ಬ ಕಾರ್ಯಕರ್ತಳಾಗಿ ಪ್ರತಿಯೊಂದು ಪಕ್ಷದ ಪೋಸ್ಟ್ ನ ತಗೊಂಡು ಇಲ್ಲಿವರೆಗೆ ಬಂದಂತವಳು. TP ಮೊದಲು ಗೊಂದಲದಲ್ಲಿತ್ತು, ಬರ್ತಾರಾ ಇಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿತ್ತು. ನಾವಂತೂ ಮೊದಲೇ ನಮ್ಮ TPಯನ್ನು ಇಶ್ಯೂ ಮಾಡಿ ನಾವೇನೇನು ಕಾರ್ಯಕ್ರಮ ಅಂತ ನಾವು ಹಾಕ್ಬಿಟ್ಟಿರ್ತೀವಿ, ಅಂದರೆ ಮಂತ್ರಿ ಆದಮೇಲೆ. ಆದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷದ ಅಧ್ಯಕ್ಷರು ಬಂದಾಗ ಯಾರಾದರೂ ಸ್ಥಳೀಯವಾಗಿದ್ದರೆ ಖಂಡಿತವಾಗ್ಲೂ ಹೋಗಿ ಅವರಿಗೆ ಗೌರವ ಸೂಚಿಸಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ. ಥ್ಯಾಂಕ್ ಯು.